ಪ್ರಾರಂಭ ಈಗ ಆಗಲಿಕ್ಕಿದೆ. ನಮ್ಮ ಮಧ್ಯದಲ್ಲಿರುವಂತ ನಮ್ಮ ಸಭೆಯ ಸಭಾಪಾಲಕರಾದಂಥ ರೆವರೆಂಡ್ ಆಂಡ್ರ್ಯೂ ಜಾನ್ ಅಯ್ಯನ್ ಅವರು ವೇದಿಕೆಗೆ ಬರಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ವರ್ಷದ ಬಿಬಿಎಸ್ಸಿನ ನಿರ್ದೇಶಕರಾಗಿ ಆಗಮಿಸಿರುವ ಶ್ರೀಮತಿ ಗ್ಲಾಡಿಸ್ ಕವಿತಾ ರವರು ಕೂಡ ವೇದಿಕೆಗೆ ಬರಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ನಮ್ಮ ಸಭಾಪಾಲನಾ ಸಮಿತಿಯ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಗುಣಸುನೇಮ ಆಂಟಿ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಹಾಗೆಯೇ ನಮ್ಮ ಸಭಾಪಾಲನಾ ಸಮಿತಿಯ ಖಜಾಂಜಿಗಳಾದ ಶ್ರೀಮತಿ ಜಸಿಂತಾ ರೋಸ್ಲಿನ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಸಹ ಸಭಾಪಾಲಕರಾದಂಥ ರೆವರೆಂಡ್ ವಿಜಯ್ ಅಯ್ಯನ್ ಅವರು ಎಲ್ಲಿದ್ದರೂ ಕೂಡ ವೇದಿಕೆಗೆ ಬರಬೇಕಾಗಿ ಪ್ರೀತಿಯಿಂದ ಆಮಂತ್ರಿಸುತ್ತೇನೆ. ನಮ್ಮ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಉದ್ಘಾಟಿಸಿ ಕೊಡಬೇಕಾಗಿ ಪ್ರೀತಿಯ ಸಭಾಪಾಲಕರಾದ ರೆವರೆಂಡ್ ಆಂಡ್ರ್ಯೂ ಜಾನ್ ಅಯ್ಯನ್ ಅವರನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕುಳಿತಲ್ಲಿ ಒಂದು ಕ್ಷಣ ಮೌನವಾಗಿರುವೆ. ಪರಾತ್ಮನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ನನ್ನ ದೇವರಿಗೆ ನೀನೇ ನನ್ನ ಶರಣನು, ನನ್ನ ಕೋಟೆಯು, ನನ್ನ ದುರ್ಗವಾಗಿರುವೆಂದು ಹೇಳುವೆ. ದೇವರು ತನ್ನ ರೆಕ್ಕೆಗಳ ಮರೆಯಲ್ಲಿ ನಮ್ಮನ್ನು ಒದಗಿಸು. ಆತನ ಸತ್ಯತೆ ನಮಗೆ ಕೀಡಿಯು ಗುರಾಣಿಯೂ ಆಗಿದೆ. 2024 ವರ್ಷದ ರಜಾಕಾಲದ ಸತ್ಯವೇದ ಪಾಠಶಾಲೆಯ ಸಮಾರೋಪ ಕಾರ್ಯಕ್ರಮದ ಪ್ರಾರಂಭ ತಂದೆ ಮಗ ಪರಿಶುದ್ಧಾತ್ಮನಾಗಿರೋ ತ್ರೈಕ ದೇವ ನಾಮದಲ್ಲಾಗಲಿ. ಆಮೇನ್. ದೇವರಿಗೆ ನಮ್ಮ ಸ್ತೋತ್ರವನ್ನು ಸಲ್ಲಿಸುವ ಹಾಗೆ ಸಂಗೀತಗಳಲ್ಲಿ 336 ಸಂಗೀತ ಮೊಬೈಲ್ ಆ್ಯಪ್ಗಳಿದ್ದರೆ, ಸಂಗೀತದ ಆ್ಯಪ್ ಇದ್ದರೆ ಅದನ್ನು ಓಪನ್ ಮಾಡಿಕೊಳ್ಳಿ. 336 ಅದರಲ್ಲಿ 1 ಮತ್ತು 4 ಚಿನ್ನಗಳು ಮಾತ್ರ ಹಾಡಿಕೊಳ್ಳೋಣ. ಕುರ್ಬನಂಚಿ ಮುಂದೆ ಹೋಗು ನಮ್ಮ ದಿವ್ಯ ಕರ್ಚನೆ, ನಿನ್ನ ಮಂದೆಯನ್ನು ಮೇಯಿಸು ರಮ್ಯ ಹೊಲದಲ್ಲಿ. ಪ್ರಿಯ ಯೇಸು ನಾವು ನಿನ್ನ ಮಂದೆ. ಸೃಷ್ಟಿಕರ್ತನು, ಸಂರಕ್ಷಕನು, ಪರಿಪಾಲಕನಾಗಿರುವಂತ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ, ಈ ವಿಶೇಷ ದಿನಕ್ಕಾಗಿ ನಿನಗೆ ಸ್ತೋತ್ರ. ಪರಿಶುದ್ಧ ಕರ್ತನ ದಿನದ ಸಂಧ್ಯಾ ವೇಳೆ ನಮ್ಮ ಸಭೆಯಲ್ಲಿ ನಡೆಸಲ್ಪಡುವಂತ ರಜಾಕಾಲ ಸತ್ಯವೇದ ಪಾಠಶಾಲೆಯ ಸಮಾರೋಪದ ಈ ಕಾರ್ಯದಲ್ಲಿ ಮತ್ತೊಂದಾವಕ್ಷಿ ನಿನ್ನನ್ನು ಆಹ್ವಾನಿಸುವಂತೆ ನೀನು ನಮ್ಮನ್ನು ಮಾರ್ಗದರ್ಶಿಸೋದಕ್ಕಾಗಿ ನಿನಗೆ ಸ್ತೋತ್ರ. ಪ್ರೀತಿಯ ದೇವರೇ, ದಾಟಿದ 9 ಈ ದಿನವು ನೀನು ನಮ್ಮ ಜೊತೆಗಾರನಾಗಿದ್ದುಕೊಂಡು ಈ ವರ್ಷದಲ್ಲಿ ನಮ್ಮ ಸಭೆಯಲ್ಲಿ ನಡೆಸಲ್ಪಟ್ಟ VBS ಅನ್ನು
ಶ್ರೀಮತಿ ಗ್ಲಾಡಿಸ್ ಕವಿಚ್ ಇವರ ನಿರ್ದೇಶನದಲ್ಲಿ ನೀನು ಪೂರೈಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಕರ್ಚನೆ, ಈ VBS ಭಾಗವಹಿಸಿದಂಥ ಪ್ರತಿಯೊಬ್ಬ ಮಕ್ಕಳನ್ನು ನಿನ್ನ ಆತ್ಮನ ಮೂಲಕ ತುಂಬಿಸಿ ಬಲಪಡಿಸಿ ನಡೆಸಿದ್ದಿ. ಬಿಸಿಲಿನ ತಾಪದ ಮಧ್ಯದಲ್ಲಿಯೂ ಶಾರೀರಿಕ ಬಲಹೀನತೆ ಇಲ್ಲದೆ ಯಾವುದೇ ಬಾಧೆಗಳು ಅನಾರೋಗ್ಯಗಳು ಇಲ್ಲದೆ ಈ ಕಾರ್ಯಕ್ರಮದ ಕೊನೆಯ ಹಂಸಕ್ಕೆ ನಿನ್ನಮ್ಮನ್ನು ತಂದು ತಲುಪಿಸಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ 10 ದಿನಗಳ ವಿಶೇಷವಾದಂಥ ರಜಾಕಾಲದ ಸಚಿವೇದ ಪಾಠಶಾಲೆಯಲ್ಲಿ ಮಕ್ಕಳನ್ನು ತರಬೇತಿಗೊಳಿಸಿದಂಥ, ಮಕ್ಕಳಿಗೆ ತರಗತಿಗಳು ನಡೆಸಿದಂಥ ಶಿಕ್ಷಕಿಯರನ್ನು, ವಾಲಂಟಿಯರ್ಸನ್ನು, ನಿರ್ದೇಶಕರನ್ನು, ಇದಕ್ಕೆ ಸಹಕರಿಸಿದಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ನೀನು ನಿನ್ನದೇ ಆದಂಥ ರೀತಿಯಲ್ಲಿ ಆಶೀರ್ವದಿಸಿ ಮುನ್ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ. ಪ್ರೀತಿಯ ದೇವರೇ, ಈ ಸಮಾರೋಪ ಕಾರ್ಯಕ್ರಮದಲ್ಲಿ ನೀನು ನಮ್ಮ ಜೊತೆಗಾರನಾಗಿದ್ದಕ್ಕೆ ನಮ್ಮನ್ನು ಬಲಪಡಿಸು. ಇಂದಿನ ಕಾರ್ಯದಲ್ಲಿ ಕಾರ್ಯಕ್ರಮ ನೀಡುವಂಥ ಎಲ್ಲ ತರಗತಿಗಳ ಮಕ್ಕಳು, ಅವರ ಎಲ್ಲ ತಲಾಂಚುಗಳು, ಅವರನ್ನು ಸಿದ್ಧಗೊಳಿಸುವಂಥ ಶಿಕ್ಷಕಿಯರು, ಇವರೆಲ್ಲರನ್ನು ಕೂಡ ನೀನು ಬಲಪಡಿಸಿ ನಡೆಸು. ದೇವರೇ, ಈ ಕಾರ್ಯಕ್ರಮದ ಮೂಲಕ ನಿನಗೆ ಘನಮಾನವನ್ನು ತರುವಂಥ ನಮ್ಮ ನೀನು ಬಲಪಡಿಸಿ ನಡೆಸು. 2024 ರಜಾಕಾಲದ ಸಚಿವೇದ ಪಾಠಶಾಲೆಯ ಸಮಾರೋಪದ ಕಾರ್ಯಕ್ರಮವು ತಂದೆ ಮಗ ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ಹೆಸರಿನಲ್ಲಿ ಉಂಟಾಗಲಿ. ಆಮೇನ್. ಪ್ರಾರ್ಥನೆಯಲ್ಲಿ ನಡೆಸಿದಂತ ರೆವರೆಂಡ್ ಆಂಡ್ರ್ಯೂ ಜಾನ್ ಅಯ್ಯನ್ ಅವರನ್ನ ವಂದಿಸುವಳಾಗಿದ್ದೇನೆ. ವೇದಿಕೆಯ ಮೇಲೆ ಇರುವಂತ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಪ್ರತಿಯೊಬ್ಬರನ್ನ ವಂದಿಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಭಾನುವಾರ ಶಾಲೆಯ ಶಿಕ್ಷಕಿಯವರಾದಂತ ಶ್ರೀಮತಿ ಶೈಲಜಾ ಎಡ್ವಿನ್ ರೌಡ್. ಸ್ತೋತ್ರ ಉಂಟಾಗಲಿ. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವಳಾಗಿದ್ದೇನೆ. ಮುಖ್ಯವಾಗಿ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಸ್ವಾಗತ ಕೋರುವುದು ವಾಡಿಕೆಯು ಹಾಗೂ ಈ ಕಾರ್ಯಕ್ರಮದ ಉದ್ದೇಶವೂ ಆಗಿದೆ. ಮೊದಲಿಗೆ ನಮ್ಮ ಸಭೆಯ ಸಭಾಪಾಲಕರಾದ ಘನ ಹೊಂದಿದ ಆಂಡ್ರ್ಯೂ ಜಾನ್ ಅಯ್ಯನ್ ಅವರನ್ನು ನಮ್ಮೆಲ್ಲರ ಪರವಾಗಿ, VBS ಮಕ್ಕಳ ಪರವಾಗಿ, ಸಪ್ಪಶಾಲಾ ಶಿಕ್ಷಕರ ಪರವಾಗಿ ಸ್ವಾಗತಿಸೋಳಾಗಿದ್ದೇನೆ. ಹಾಗೂ ನಮ್ಮ ಸಭೆಯ ಸಭಾಪಾಲಕರಾದ ವಿಜಯನವರನ್ನು ಸಹ ಸ್ವಾಗತಿಸೋಳಾಗಿದ್ದೇನೆ. VBS ಮಕ್ಕಳ ನಿರ್ದೇಶಕರಾಗಿ ಈ ಸಲ ಆಗಮಿಸಿದಂಥ ಗ್ಲಾಡಿಸ್ ಕವಿತಾ ಅವರು ತುಮಕೂರಿನ ಶಾಂತಿ ಸಭೆಯ ಸದಸ್ಯರಾಗಿ, ನಿರ್ದೇಶಕರಾಗಿ 10 ದಿನಗಳಲ್ಲಿ ನಮ್ಮನ್ನು ಮನೋರಂಜನೆಯ ಮೂಲಕ, ಅಂದರೆ ದೇವರ ಮಾರ್ಗದ ಮೂಲಕ ನಮ್ಮನ್ನು ಚೈತನ್ಯಗೊಳಿಸಿದ ಅವರನ್ನು ಸಹ ಎಲ್ಲರ ಪರವಾಗಿ ಸ್ವಾಗತಿಸಲಾಗಿದೆ. ಹಾಗೂ ನಮ್ಮ ಸಭೆಯ ಖಜಾಂಚಿ ಆದಂಥ ಜೆಸಿಂತಾ ರೋಸ್ಲಿನ್ ಅವರಿಗೂ ಸ್ವಾಗತಗಳನ್ನು ಕೋರಿಸ್ತೀನಿ. ಹಾಗೂ ನಮ್ಮ ಸಭೆಯ ಕಾರ್ಯದರ್ಶಿಯಾದಂಥ ಗುಣಸಿನಿಮ ಅಕ್ಕನವರಿಗೂ ಸಹ ನಾನು ಸ್ವಾಗತಗಳು. ಮತ್ತೆ ಸಪ್ಪಶಾಲೆಯ ಕನ್ವೀನರ್ಗಳಾದಂಥವರನ್ನು ಸಹ ನಾನು ಸ್ವಾಗತಗಳನ್ನು ಕೋರುತ್ತೀನಿ. ನಮ್ಮ ಸಭೆಯ ಸಭಾಪಾಲನ ಎಲ್ಲ ಸದಸ್ಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಗಳನ್ನು ಕೋರುವಳಾಗಿದ್ದೇನೆ. ಹಾಗೂ ನಮ್ಮ ಸಭೆಯ ಉಪ ಸಮಿತಿಗಳಾದಂಥ ಮಹಿಳಾ ಅನ್ಯೋನ್ಯ ಸಂಘದವರಿಗೂ ಹಾಗೂ ಯುವಕರ ಅನ್ಯೋನ್ಯ ಸಂಘದವರಿಗೂ, ಪುರುಷರ ಅನ್ಯೋನ್ಯ ಸಂಘದವರಿಗೂ, ನಮ್ಮ ಸ್ಥಳೀಯ ಪ್ರಸಂಗಿಗಳಾದ ಎಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಹಾಗೂ ನಮ್ಮ ಸಭಾ ಭಜನಾ ಮಂಡಳಿಯ ಎಲ್ಲ ಸದಸ್ಯರನ್ನು ಎಲ್ಲರನ್ನು ನಾನು ಯೇಸುಕ್ರಿಸ್ತನ ನಾಮದಲ್ಲಿ ಹಾಗೂ ನಮ್ಮ ಶಿಕ್ಷಕರ ಪರವಾಗಿ, VBS ನಿರ್ದೇಶಕರ ಪರವಾಗಿ ಹಾಗೂ ನಮ್ಮ ಎಲ್ಲ ಪುಟ್ಟು ಮಕ್ಕಳ ಪರವಾಗಿ ಸ್ವಾಗತಿಸೋಳಾಗಿದ್ದೇನೆ. ಹಾಗೂ
ಇದಕ್ಕೆ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ಪುಟ್ಟ ಮಕ್ಕಳು. ಮಕ್ಕಳೇ, ಇದನ್ನು ಈ ಸಲ ನಮ್ಮ 24ನೇ ಸಾಲಿನ ವಿಬಿಎಸ್ಸಿನ ಗುರಿ ಏನು? ಮುಖ್ಯವಾಗಿ ನಮ್ಮ ಸಭೆಯ ಎಲ್ಲ ಸದಸ್ಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ, ಹೊರ ಠಾಣೆಗಳಿಂದ ಹೊರ ಇದರಿಂದ ಬಂದಿರತಕ್ಕಂಥ ಲೋಕಸರ ಫಾರ್ಮಿನ ನಮ್ಮ ಸಭೆಯವರು 10 ದಿನಗಳಲ್ಲಿ ಸುಮಾರು ಅವರು ಬಿಸಿಲು ಮಳೆ ಹೇಗೋ ಗಾಳಿಯಿಂದ ಎಷ್ಟೊಂದು ಮಕ್ಕಳನ್ನು ಎಷ್ಟು ಅನ್ಯ ದೇವರ ಮಾರ್ಗದಲ್ಲಿ ನಡೆಸಬೇಕು ಅಂತ ತುಂಬ ಕಷ್ಟಪಟ್ಟು ಬೆಳಗ್ಗೆ ಗಾಡಿ ಮಾಡಿಕೊಂಡು ಸಂಜೆ ಗಾಡಿ ಮಾಡಿಕೊಂಡು ಅದು ಪೋಷಕರು ಸಹ ಸಭೆಯವರು ಸಹ ಬಂದು ಸಹಕರಿಸಿದಂಥ ಲೋಕಸರ ಫಾರ್ಮಿನ ಎಲ್ಲ ಚರ್ಚಿನ ಎಲ್ಲ ಸದಸ್ಯರಿಗೂ ನಾನು ಸ್ವಾಗತಿಸೋಣಾಗಿದ್ದೇನೆ. ನಮ್ಮ ಸಭೆಯ ಸಂಡೆ ಸ್ಕೂಲ್ನ ಸೂಪರಿಂಟೆಂಡೆಂಟ್ ಆಗಿರುವಂತ ಶ್ರೀಮತಿ ಡಿಲೀಸ್ ಮರೀನಾ ಅವರನ್ನು ಕೂಡ ವಿಬಿಎಸ್ ಮಕ್ಕಳ ಪರವಾಗಿ, ನಿರ್ದೇಶಕರ ಪರವಾಗಿ, ಸಭಾಪಾಲನ ಸಮಿತಿ ಪರವಾಗಿ, ನೆರೆದು ಬಂದಂತ ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸಿ ವಂದಿಸುವರಾಗಿದೆ. ಸ್ವಾಗತವನ್ನು ಮಾಡಿದಂಥ ಶ್ರೀಮತಿ ಶೈಲಜಾ ಎಡ್ವಿನ್ ಅವರನ್ನು ಸ್ವಾಗತಿಸುತ್ತಾ ವಂದಿಸ್ತೇನೆ. ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರು ವೇದಿಕೆಯ ಮುಂಭಾಗಕ್ಕೆ ಬರತಕ್ಕದ್ದು. ಕಾರ್ಯಕ್ರಮ ಮುಂದಿನ ಭಾಗವನ್ನು ನಮ್ಮ ನಿರ್ದೇಶಕರಾದಂಥ ಶ್ರೀಮತಿ ಗ್ಲಾಡಿಸ್ ಕವಿತಾರವರು ನೆರವೇರಿಸಿಕೊಡ್ಬೇಕಾಗಿ ಅವರ ಕೈಗೆ ಇದನ್ನು ಹಸ್ತಾಂತರಿಸುತ್ತೇನೆ. ಧನ್ಯವಾದಗಳು. 2024ನೇ ಸಾಲಿನ ವಿಬಿಎಸ್ನ ಕಡೆಯ ದಿನಕ್ಕೆ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ವಂದಿಸುತ್ತಾ ಸ್ವಾಗತಿಸುವವಳಾಗಿದ್ದೇನೆ. ಈ ದಿನದ ಕಾರ್ಯಕ್ರಮದ ಲಿಸ್ಟ್ ಈ ರೀತಿಯಾಗಿದೆ. ಮೊದಲಿಗೆ ಸೀನಿಯರ್ಸ್ ಮಕ್ಕಳಿಂದ ವೆಲ್ಕಮ್ ಡ್ಯಾನ್ಸ್, ನಂತರ ಬಿಗಿನರ್ಸ್ ಮಕ್ಕಳಿಂದ ದೇವರು 7 ದಿನದಲ್ಲಿ ಮಾಡಿದಂಥ ಸೃಷ್ಟಿಯ ಕಾರ್ಯದ ಕುರಿತಾಗಿ ನೋಡಲಿಕ್ಕಿದ್ದೇವೆ. ಮೂರನೇದಾಗಿ ಇನ್ಸ್ಪೆಕ್ಷನ್ ಡೇನಲ್ಲಿ ಯಾರಿಗೆಲ್ಲ ಬಹುಮಾನ ಬಂದಿದೆ, ಬಹುಮಾನದ ವಿತರಣೆ ಕಾರ್ಯಕ್ರಮ. ನಾಲ್ಕನೆಯ ಪ್ರೋಗ್ರಾಂ ಬಂದು ಸೀನಿಯರ್ಸ್ ಮಕ್ಕಳಿಂದ, 5ನೇ ಪ್ರೋಗ್ರಾಂ ಪ್ರೈಮರಿ ಮಕ್ಕಳಿಂದ, 6ನೇ ಪ್ರೋಗ್ರಾಂ ಮತ್ತು ಜೂನಿಯರ್ಸ್ ಮಕ್ಕಳಿಂದ, 7ನೇ ಪ್ರೋಗ್ರಾಂ ಇಂಟರ್ಮೀಡಿಯೇಟ್ ಮತ್ತು ಸೀನಿಯರ್ ಮಕ್ಕಳು, 8ನೇ ಪ್ರೋಗ್ರಾಂ, 9ನೇ ಪ್ರೋಗ್ರಾಂ ಮತ್ತು ಇಂಟರ್ಮೀಡಿಯೇಟ್. ಈ ರೀತಿಯಾಗಿ ಈ ದಿನದ ಕಾರ್ಯಕ್ರಮದ ಒಂದು ವೇಳಾಪಟ್ಟಿ. ಇದಾದ ನಂತರ ಬಿಗಿನರ್ಸ್ ಮಕ್ಕಳು ರೆಡಿಯಾಗಿ ಇಡ್ಬೇಕಂತೇಳಿ ಟೀಚರ್ಗೆ ನಾನು ಕೇಳ್ಕೊಳ್ತೇನೆ. ಟೀಚರ್ಸ್, ಇದಾದ ನಂತರ ಬಿಗಿನರ್ಸ್ ಮಕ್ಕಳಿಂದ
ಬಿಗಿನರ್ ಮಕ್ಕಳಿಂದ ಸೃಷ್ಟಿಯ ಕಾರ್ಯ ಹಾಗೂ ವಿಶ್ರಾಂತಿಯ ದಿನದ ಕುರಿತಾಗಿ ಮಕ್ಕಳು ನಮಗೆ ತಿಳಿಸ್ಲಿಕ್ಕಿದ್ದಾರೆ. ಮೊದಲಿಗೆ ಬಾಯ್ಪಾಠ ಆಚರಣೆ ನಾವು ಕಾರ್ಯದ ಕುರಿತಾಗಿ ಈಗ ಬಿಗಿನರ್ ಮಕ್ಕಳು ನಮಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ. ಮೊದಲನೆಯ ದಿನದಲ್ಲಿ ಕತ್ತಲು ಮತ್ತು ಬೆಳಕನ್ನು ದೇವರು ಉಂಟು ಮಾಡಿದರು. ಎರಡನೆಯ ದಿನದಲ್ಲಿ ಆಕಾಶ ನೀರನ್ನು ದೇವರು ಉಂಟು ಮಾಡಿದರು. ಮೂರನೇ ದಿನದಲ್ಲಿ ಸಮುದ್ರ ಭೂಮಿ ಕಾಯಿಪಲ್ಯದ ಗಿಡಗಳನ್ನು ಉಂಟು ಮಾಡಿದರು. ನಾಲ್ಕನೆಯ ದಿನದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ದೇವರು ಉಂಟು ಮಾಡಿದರು. ಐದನೆಯ ದಿನದಲ್ಲಿ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಭೂಮಿಯಲ್ಲಿ ಹರಿದಾಡುವ ಕ್ರಿಮಿಕೀಟಗಳನ್ನು ಉಂಟು ಮಾಡಿದರು. ಆರನೇ ದಿನದಲ್ಲಿ ಎಲ್ಲ ಕಾಡು ಮೃಗಗಳನ್ನು ಪುರುಷ ಮತ್ತು ಸ್ತ್ರೀಯನ್ನು ದೇವರು ಉಂಟು ಮಾಡಿದರು.
ಈ ರೀತಿಯಾಗಿ ಆದಿಯಲ್ಲಿ ದೇವರು ತನ್ನ ಸೃಷ್ಟಿಯ ಕಾರ್ಯವನ್ನು ಮಾಡಿ ಮುಗಿಸಿದರು. ಏಳನೆಯ ದಿನದಲ್ಲಿ ವಿಶ್ರಮಿಸಿಕೊಳ್ಳುವ ಕರ್ತನ ದಿನ ಎಂದು ನೇಮಕ ಮಾಡಲಾಯಿತು. ಏಳನೆಯ ದಿನ ವಿಶ್ರಾಂತಿಯ ದಿನವಾಗಿತ್ತು. ಹೀಗೆ ದೇವರು ತನ್ನ ಸೃಷ್ಟಿಯ ಮೂಲಕ ಮಾನವನಿಗೆ ಅಗತ್ಯವಿರುವಂಥ ಹಣ್ಣು, ಹೂವು, ಕಾಯಿಪಲ್ಯಗಳು ಇವೆಲ್ಲವನ್ನು ಒದಗಿಸಿಕೊಟ್ಟನೆಂಬುದಾಗಿ ಮಕ್ಕಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಜೋರಾದ ಚಪ್ಪಾಳೆ. ಸುಂದರವಾಗಿ
ಏಳು ದಿನಗಳ ಕಾರ್ಯವನ್ನು ತೋರಿಸಿಕೊಟ್ಟಂತ ಮಕ್ಕಳಿಗೆ ತುಂಬ ಹೃದಯದ ವಂದನೆಗಳನ್ನು ತಿಳಿಸ್ತೇವೆ. ಈಗ ಇನ್ಸ್ಪೆಕ್ಷನ್ ಡೇಯಲ್ಲಿ ಪ್ರೈಸ್ಗಳನ್ನು ಪಡೆದಂತ ತರಗತಿಗಳಿಗೆ ಈಗ ಪ್ರೈಸ್ ಅನ್ನು ವಿತರಿಸಲಾಗ್ತದೆ. ತೃತೀಯ ಬಹುಮಾನ ಇಂಟರ್ ಬಿ ದಯಮಾಡಿ ಟೀಚರ್ಸ್ ಹಾಗೂ ಮಕ್ಕಳು ವೇದಿಕೆಗೆ ಬಂದು ಬಹುಮಾನವನ್ನು ಕಲೆಕ್ಟ್ ಮಾಡಿಕೊಂಡು ಅದೇ ರೀತಿಯಲ್ಲಿ ತಮ್ಮ ಸ್ಥಳಕ್ಕೆ ಹೋಗತಕ್ಕದ್ದು. ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಇವರನ್ನ ಮಕ್ಕಳನ್ನ ಅಭಿನಂದಿಸಬೇಕಾಗಿ ಕೇಳಿಕೊಂಡು ಇಂಟರ್ ಬಿ ಮಕ್ಕಳು ಹಾಗೂ ಶಿಕ್ಷಕಿಯರಿಗೆ. ದ್ವಿತೀಯ ಬಹುಮಾನವನ್ನು ಪಡೆದಿರುವವರು ಸೀನಿಯರ್ ಬಿ ದಯಮಾಡಿ ಬೇಗ ವೇದಿಕೆಗೆ ಬರತಕ್ಕದ್ದು. ಈಗ ಪ್ರೈಮರಿ ಮಕ್ಕಳಿಂದ ಒಂದು ಕಾರ್ಯಕ್ರಮವನ್ನು ನೋಡ್ಲಿಕ್ಕಿದ್ದೇವೆ ಪ್ರೈಮರಿ ಮಕ್ಕಳಿಂದ. ಇದಾದ ನಂತರ ಸೀನಿಯರ್ಸ್ ಮಕ್ಕಳಿಂದ ಸ್ಕಿಟ್ ರೆಡಿ. ಸನ್ಮಾನಿಸಬೇಕು ಮತ್ತಾಯ 15 4 ಆಗ ನೀವು ಕ್ಷಮಿಸ
ಸ್ವಲ್ಪ ಮುಂದೆ ಕೊಡ್ತೀವಿ.
ಸುಂದರವಾಗಿ ನೃತ್ಯ ಮಾಡಿದಂಥ ಮಕ್ಕಳಿಗೆ ತುಂಬ ಹೃದಯದ ವಂದನೆಗಳನ್ನು ತಿಳಿಸ್ತೇವೆ. ಪ್ರೈಮರಿ ಟೀಚರ್ಸ್ ತಮ್ಮ ಉಡುಗೊರೆ ಲೋಭಕ್ಕೂ ಎಚ್ಚರವಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಲೂಕ 12:15. ಅವುಗಳನ್ನು ಇಲ್ಲಿ ನನಗೆ ತಂದುಕೊಳ್ಳಿರಿ ಎಂದು ಆತನು ಹೇಳಿದನು. Matthew 14:18. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. Matthew 5:16. ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. Matthew 11:28. 6ನೇ ದಿನದ ಪಾಠ ಇತರರನ್ನು ಪ್ರೀತಿಸುವುದು. 7ನೇ ದಿನದ ಪಾಠ ಇತರರೊಂದಿಗೆ ಹಂಚಿಕೊಳ್ಳುವುದು. 8ನೇ ದಿನದ ಪಾಠ ಯೇಸು ನನ್ನ ಕೊಡುಗೆಗಳನ್ನು ಹೆಚ್ಚಿಸುತ್ತಾರೆ. 9ನೇ ದಿನದ ಪಾಠ ನಾನು ಪ್ರಕಾಶಿಸಲು ಯೇಸು ಸಹಾಯ ಮಾಡುತ್ತಾನೆ. 10ನೇ ದಿನದ ಪಾಠ ಯೇಸು ನನಗೆ ಸಮಾಧಾನವನ್ನು ಕೊಡುವನು. ಸುಂದರವಾಗಿ ನೃತ್ಯ ಮಾಡಿದಂಥ ಮಕ್ಕಳೆಲ್ಲರಿಗೂ ವಂದನೆಗಳು. ಶ್ರೀಮತಿ ಶಿಲ್ಪಾ ಸುಕೇಶ್, ಶ್ರೀಮತಿ ಜಲಚಾನವಿ, ಶ್ರೀಮತಿ ಬಬಿತಾ, ಶ್ರೀಮತಿ ಜಲ್ಜಾನವಿ, ಶ್ರೀಮತಿ ಶೈಲಜಾ ಇಡ್ಮಿ, ಶ್ರೀಮತಿ ರೂಪಾ ಸುನಿಲ್.
ಅಭಿನಂದನೆಗಳು.